ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಲಾಕ್ಡೌನ್ ಆಗಿತ್ತು ಅದಾದ್ಮೇಲೆ ನಿಧಾನಕ್ಕೆ ಅನ್ಲಾಕ್ ಆಗೋಕೆ ಶುರುವಾಯಿತು ಫೈನಲಿ ಬಂದಿದ್ದು ಶಾಲಾ ಕಾಲೇಜುಗಳ ಬಗ್ಗೆ ಕಾಲೇಜ್ ಓಪನ್ ಆಯಿತು ಶಾಲೆಗಳು ಓಪನ್ ಆಗಬೇಕು ಒಂದರಿಂದ ಎಂಟನೇ ತರಗತಿ ಶಾಲೆಗಳನ್ನು ಓಪನ್ ಮಾಡಬೇಕಾ ಈಗಿರುವಂತಹ ಪ್ರಶ್ನೆ ಸರ್ಕಾರದ ಮುಂದೆ ಮೊದಲಿಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಸರ್ಕಾರದ ಒಂದು ದೊಡ್ಡ ಮೀಟಿಂಗ್ ನಡೀತಾ ಇದೆ ಇವತ್ತು ತಜ್ಞರ ಸಲಹೆಗಳನ್ನು ಕೇಳಿಸ್ಕೊತಾರೆ ಪೋಷಕರ ಅಭಿಪ್ರಾಯಗಳು ಕೂಡ ಸಂಗ್ರಹ ಆಗುತ್ತೆ ಮಗದೊಂದು ಯಜ್ಞಕ್ಕೆ ಇದೀಗ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊತಿದ್ದಾರೆ ಅಂದ್ರೆ 1ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ತನಕ ಶಾಲೆಗಳನ್ನು ಶುರು ಮಾಡೋದ್ರ ಬಗ್ಗೆ ಮೀಟಿಂಗ್ ಅಂತ ಮಾಡ್ತಿದ್ದಾರೆ ಈ ಹೊತ್ತಿನ ಸ್ಪೆಷಲ್ ಇದು 1 ಟು 8 ಶಾಲೆ ಮೀಟಿಂಗ್ ಫೈನಲಿ ಇಡೀ ಶಾಲೆ ಶುರುವಾಗುತ್ತ ಅನ್ನೋದು ಈಗಿರುವಂತ ಪ್ರಶ್ನೆ ಡೆಫಿನೆಟ್ಲಿ ಹೌದು ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ಶಾಲೆ ಆರಂಭಿಸೋದ್ರ ಬಗ್ಗೆ ಇವತ್ತು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ 1ನೇ ಕ್ಲಾಸ್ ಇಂದ 8ನೇ ಕ್ಲಾಸಿನ ತನಕ ಇಲ್ಲಿ ಶಿಕ್ಷಣ ಇಲಾಖೆ ಮೀಟಿಂಗ್ ಮಾಡ್ತಿದ್ದಾರೆ ಶಾಲೆ ಶುರು ಮಾಡಬೇಕಾ ಬೇಡವಾ ಎಲ್ಲ ಆಗು ಹೋಗುಗಳ ಬಗ್ಗೆ ಚರ್ಚೆ ಬ್ರೇಕಿಂಗ್ ನ್ಯೂಸ್ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯುತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಶಿಕ್ಷಣ ಇಲಾಖೆ ತಜ್ಞರು ಕೂಡ ಅಂದ್ರೆ ಎಕ್ಸ್‌ಪರ್ಟ್ಸ್ ಗಳೆಲ್ಲ ಇದ್ದೇ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಎಲ್ಲರ ಮಾಹಿತಿ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಕೊನೆಗೆ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಮಾರ್ಚ್ 1ನೇ ತಾರೀಕಿನಿಂದ ಹಾಗಾದ್ರೆ ಶಾಲೆಗಳು ಶುರುವಾಗುತ್ತಾ ಅನ್ನೋದು ಇಗಿರುವಂತ ಪ್ರಶ್ನೆ 1ರಿಂದ 8ನೇ ತರಗತಿವರೆಗೂ ಆರಂಭಿಸೋದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇಲ್ಲ ಸ್ಟಿಲ್ ಅದರಲ್ಲಿ ಮತ್ತೆ ಒಂದು ಅರ್ಧಕ್ಕೆ ಕಟ್ ಮಾಡಿ 1 ಟು 5th ಮಾಡಿ 6 ಟು 8 ಶುರು ಮಾಡ್ತಾರ ಈ ತರ ಬೇರೆ ಬೇರೆ ಹಲವಾರು ಎಲ್ಲ ಚರ್ಚೆಯನ್ನು ಕೂಡ ಮಾಡ್ತಾರೆ ಇಂದಿನ ಸಭೆಯತ್ತ ಇಡಿ ರಾಜ್ಯದ ಪೋಷಕರ ಚಿತ್ತ ಮಕ್ಕಳ ಚಿತ್ತ ಗ್ಯಾರಂಟಿ ಇದ್ದೇ ಇದೆ ಕಳೆದ ಮಾರ್ಚ್ ಇಂದ ಇಲ್ಲಿ ತನಕ ಆ ಎಲ್ಲ ಮಕ್ಕಳು ಕೂಡ ಆನ್ಲೈನ್ ಶಿಕ್ಷಣ ಪಡೆಕೊತಿದ್ದಾರೆ ಯಾರು ಶಾಲೆಗೆ ಇದುವರೆಗೂ ಹೋಗೋಕೆ ಆಗ್ತಿಲ್ಲ ಆಫೀಷಿಯಲ್ ಆಗಿ ಶುರುವಾಗಿಲ್ಲ ಆದರೆ ಈಗ ಆ ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಕರೆಸೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಹೇಗೆಗಿದೆ ಕರೋನಾ ಈಗ ಎಲ್ಲ ನಿಯಂತ್ರಣಕ್ಕೆ ಬಂದಿದ್ಯಾ ಅಥವಾ ಮಕ್ಕಳು ಬಂದರೂ ಕೂಡ ಪ್ರಾಬ್ಲಮ್ ಇಲ್ವಾ ಎಲ್ಲನೂ ಮ್ಯಾನೇಜ್ ಮಾಡ್ಬೋದಾ ಈ ತರದ ಎಲ್ಲ ಆಗು ಹೋಗುಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಈಗಾಗಲೇ ಹಲವಾರು ಸುತ್ತಿನಲ್ಲೂ ಕೂಡ ಪೋಷಕರ ಜೊತೆ ಶಾಲೆಗಳ ಜೊತೆ ಶಿಕ್ಷಣ ಸಚಿವರು ಮಾತಾಡಿದ್ದಾರೆ ಲೆಟ್ಸ್ ಸೀ ಇವತ್ತಿನ ಈ ಬಿಗ್ ಮೀಟಿಂಗ್ ಏನು ರಿಸಲ್ಟ್ ಕೊಡ್ತಾರೆ ಅಂತ ಅದರಿಂದ 5ನೇ ತರಗತಿ ತನಕ ಕಳೆದ ಒಂದು ವರ್ಷದಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇಲ್ಲ ಸೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅದನ್ನು ಕಳೆದ ಒಂದೂವರೆ ತಿಂಗಳಿಂದ ನಾವು ಕೇಳ್ತಾನೆ ಇದ್ವಿ ಸೊ ಕೋವಿಡ್ ಪ್ರಭಾವ ಕಡಿಮೆ ಆಗ್ತಾ ಇದೆ ಈಗ ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಅಟ್ಲೀಸ್ಟ್ ಕಲಿಕೆಯ ಒಂದು ಉನ್ನತೀಕರಣ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದರೆ ಮಕ್ಕಳು ಶಿಕ್ಷಣದಿಂದ ವಿಮುಖರಾಗಿ ಓದೋದಿಲ್ಲ ಮತ್ತು ಬೇರೆ ಅಭ್ಯಾಸಗಳನ್ನು ಕಲಿತಾರೆ ಅಂತೇಳಿ ಕೇಳಿದ್ವಿ ಸೊ ಒತ್ತಾಯ ಮಾಡ್ತಾನೇ ಬರ್ತಾ ಇದ್ದೀವಿ ಆದರೆ ಇಲಾಖೆ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಆದಷ್ಟು ಸಭೆ ಸೇರಿ 1ರಿಂದ 5ನೇ ತರಗತಿ ಕ್ಲಾಸಸ್ನ ಮುಂದಿನ ವಾರದಿಂದಲೇ ಪ್ರಾರಂಭ ಮಾಡೋದಕ್ಕೆ ಸಲಹೆ ಕೊಡೋದು ಮತ್ತು ಅನೌನ್ಸ್ಮೆಂಟ್ ಮಾಡೋದು ಸೂಕ್ತ ಅಂಥೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವರ ಒಟ್ಟು ವಿದ್ಯಾರ್ಥಿಗಳು ಸುಮಾರು 45 ಲಕ್ಷ ಮಕ್ಕಳು ಬರ್ತಾರೆ 1ರಿಂದ 5ನೇ ತರಗತಿ ತನಕ ಈಗ ಅವರ ಶೈಕ್ಷಣಿಕ ಬದುಕು ನಾಶ ಆಗ್ತಾ ಇದೆ 9ರಿಂದ 12ವರೆಗೂ ಶಾಲೆ ಪ್ರಾರಂಭ ಆಯಿತು ಹಾಗೆ ಮಕ್ಕಳು ಕೂಡ ಹೋಗ್ತಿದ್ದಾರೆ ಅವ್ರಿಗೆ ಹೇಳ್ಕೊಟ್ಟರೆ ತಿಳ್ಕೊತಾರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋತಾರೆ ಬಟ್ ಸಣ್ಣ ಮಕ್ಕಳು ಕಳಿಸ್ಬೇಕು ಅಂತಂದ್ರೆ ತಂದೆ ತಾಯಿಗೆ ಆತಂಕ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಮಕ್ಕಳಿಗೆ ಹೇಳ್ಕೊಟ್ರೆ ತಿಳ್ಕೊಳ್ಳೋ ಅಷ್ಟು ತಿಳುವಳಿಕೆ ಇರೋದ್ರಿಲ್ಲ ಅದರಿಂದ ಮತ್ತೆ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳೋದಿರ್ಬೋದು ಅಥವಾ ಅವ್ರನ್ನ ಆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರ್ಬೋದು ಅವ್ರಿಗೆ ಕಷ್ಟ ಆಗ್ಬೋದು ಹಾಗೆ ಶಾಲೆ ಸಿಬ್ಬಂದಿಗೂ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು ಈಗಾಗಲೇ ಮತ್ತೆ ನಾವು ಕೇಳ್ತಾ ಇದ್ವಿ ಕೇರಳದೊಳಗಡೆ ಮತ್ತೆ ಕರೋನಾ ಸ್ಟಾರ್ಟ್ ಆಗಿದೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಈ ಥರ ಒಂದು ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಶಾಲೆ ಪ್ರಾರಂಭ ಮಾಡೋದಕ್ಕಿಂತ ಬೆಟರ್ ಅವ್ರಿಗೆ ಆನ್ಲೈನ್ ಕ್ಲಾಸಸ್ಸೇ ಮಾಡೋದು ಯಾಕೆಂದರೆ ಈ ಅಕಾಡೆಮಿಕ್ ಇಯರ್ಗೆ 2ರಿಂದ 3 ತಿಂಗಳು ಮಾತ್ರನೇ ಇದೆ ಸಮಯ ಆ ಸಮಯ ಆನ್ಲೈನಲ್ಲೇ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಶಾಲೆ ಪ್ರಾರಂಭ ಮಾಡೋದು ಒಳ್ಳೆಯದು ಅನ್ನೋದು ಆಸ್ ಅ ಪೇರೆಂಟ್ ಆಗಿ ನನ್ನ ಒಂದು ಒಪಿನಿಯನ್ ಪೂರ್ಣ ಪ್ರಮಾಣದಲ್ಲಿ ಎಲ್ಲರನ್ನೂ ಕೂಡ ಶಾಲೆಗೆ ಕರೆಸಬೇಕು ಅಂತ ಈಗ ಹೇಗೀಗ 9ನೇ ಕ್ಲಾಸಿಂದ ಎಲ್ಲರೂ ಕೂಡ ರೆಗ್ಯುಲರ್ ಕ್ಲಾಸ್ಗೆ ಹೋಗ್ತಿದ್ದಾರೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಇದ್ಯಾಕೆ ಆಗಬಾರ್ದು ಅನ್ನೋ ಚರ್ಚೆ ಅಂತೂ ಇದ್ದೇ ಇರುತ್ತೆ ಈ ಕ್ಷಣ ಬರ್ತಿರುವಂಥ ಮಗದೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ 1ನೇ ಕ್ಲಾಸಿಂದ 6ನೇ ಕ್ಲಾಸಿನ ತನಕ ಶಾಲೆ ಆರಂಭದ ವಿಚಾರ 1ನೇ ತರಗತಿಯಿಂದಲೇ ಆರಂಭಿಸುವಂತೆ ಒತ್ತಾಯ ಈ ಬಗ್ಗೆ ಇವತ್ತು ನಿರ್ಧಾರ ಸಚಿವ ಸುರೇಶ್ ಕುಮಾರ್ ಅವರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್
ಪೋಷಕರ ಅಭಿಪ್ರಾಯ ಶಾಲೆ ಆಡಳಿತ ಮಂಡಳಿ ಇಬ್ರು ಕೂಡ ಬಹಳ ಮುಖ್ಯ ಸರ್ಕಾರದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಆರೋಪ ಮಾಡುವುದರ ಬದಲು ಅವರೆಲ್ಲರೂ ಕೂಡ ಸಲಹೆ ಕೊಡ್ಲಿ ಸ್ವೀಕಾರ ಮಾಡ್ತೀವಿ ಮೀಟಿಂಗ್ ನ ಎಲ್ಲ ಸಾಧ್ಯತೆಗಳನ್ನು ಡಿಸ್ಕಸ್ ಮಾಡ್ತೀವಿ ಫೈನಲ್ ಆಗೊಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಅವರ ಹೇಳಿಕೆ 1ನೇ ಕ್ಲಾಸಿಂದ 6ನೇ ಕ್ಲಾಸಿನ ತನಕ ಶಾಲೆ ಆರಂಭಿಸುವುದರ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ದರು 1ನೇ ಕ್ಲಾಸಿಂದಲೇ ಆರಂಭಿಸಬೇಕು ಅಂತ ಈಗಾಗಲೇ ಒತ್ತಾಯ ಇದೆ ಈ ಬಗ್ಗೆ ಇವತ್ತು ನಿರ್ಧಾರ ಮಾಡ್ತೀವಿ ಅಂದ್ರು ಸಚಿವ ಸುರೇಶ್ ಕುಮಾರ್ ಅವರು ಆರೋಗ್ಯ ಇಲಾಖೆ ಜೊತೆ ನಮ್ಮ ಇಲಾಖೆಯ ಒಂದು ಸಭೆ ಇದೆ ಈಗಾಗಲೇ ನಾವು 9 10 11 12 ಈ ತರಗತಿಗಳಿಗೆ ನಾವು ಚಟುವಟಿಕೆ ಪ್ರಾರಂಭ ಮಾಡಿದೀವಿ ಸೋ ಬಹಳ ಜನ ಹೇಳ್ತಾ ಇದ್ದಾರೆ ನಮಗೆ 6ನೇ ಕ್ಲಾಸಿಂದನೇ ಬೇಕು 1ನೇ ಕ್ಲಾಸಿಂದನೇ ಬೇಕು ಅನ್ನೋದು ಕೂಡ ಚರ್ಚೆ ಕೇಳ್ತಾ ಇದ್ದೀವಿ ಸೋ ನಾವು ಕೂಡ ಈಗಾಗಲೇ ಬೇರೆ ಬೇರೆ ನಮ್ಮತ್ರ ಏನು ವರದಿ ಇದೆ ಎಷ್ಟೆಷ್ಟು ಅಟೆಂಡೆನ್ಸ್ ಇದೆ ಎಷ್ಟೆಷ್ಟು ಹಾಜರಾತಿ ಇದೆ ಅದನ್ನೆಲ್ಲನೂ ಕೂಡ ಇಟ್ಬಿಟ್ಟು ಆರೋಗ್ಯ ಇಲಾಖೆಯ ಒಂದು ಸಮ್ಮತಿ ಕೇಳಕೋಸ್ಕರ ನಾವು ಸಿದ್ಧರಾಗಿದ್ದೀವಿ ಅವರು ಕೊಟ್ಟ ಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ ನಮ್ಮ ತಯಾರಿ ಅಂತ ಪೂರ್ತಿ ನಡೆದಿದೆ ಇದೊಂದು ವಿಶೇಷವಾದ ಒಂದು ವರ್ಷ ಮತ್ತೆ ಪೋಷಕರು ಖಾಸಗಿ ಶಾಲೆಗಳು ಆ ಪೋಷಕರು ಆ ಖಾಸಗಿ ಶಾಲೆಗೆ ಸಂಬಂಧಪಟ್ಟವರೇ ಅವರ ಪರಿಸ್ಥಿತಿಯನ್ನು ಕೂಡ ಅರಿಬೇಕು ಇದೊಂದರ ವಿಚಿತ್ರವಾದ ವರ್ಷ ಇರೋದ್ರಿಂದ ಸ್ವಲ್ಪ ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಎಲ್ಲರ ಒಂದು ನಿಲುವು ಅದಕ್ಕೋಸ್ಕರ ನಾವು ಎಲ್ಲ ಸಾಧ್ಯತೆಗಳನ್ನ ನೋಡಿ ಎಲ್ಲ ಜೊತೆ ಚರ್ಚೆ ಮಾಡಿ ಶೇಕಡ 70 ರಷ್ಟು ಶುಲ್ಕನ ಈ ಉಳಿದ 4 ತಿಂಗಳಿಗೆ ತಗೋಬಹುದು ಅಂತ ಹೇಳಿದೀವಿ ಇದು ಶಿಕ್ಷಣ ಸಚಿವರ ಮಾತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಶರಣು ಮಕ್ಕಳಂತೂ ಕ್ಲಾಸ್ಗೆ ಹೋಗೋದಕ್ಕೆ ಉತ್ಸುಕರಾಗಿ ಕಾಯ್ತಿದ್ದಾರೆ ಒಂದು ವರ್ಷದಿಂದ ಮನೇಲಿ ಇದೀವಪ್ಪ ಅಂತ ಪೇರೆಂಟ್ಸ್ಗಳಿಗಂತೂ ಆತಂಕ ಇದ್ದೇ ಇದೆ ಸಚಿವರ ಮಾತಿನ ಪ್ರಕಾರ ಎಲ್ಲ ಸಾಧ್ಯತೆಗಳನ್ನು ಚೆಕ್ ಮಾಡ್ತೀವಿ ಅಂತಿದ್ದಾರೆ ಆರೋಗ್ಯ ಇಲಾಖೆಯ ನಿರ್ಧಾರದ ಮೇಲೆ ಕೂಡ ಬಿಟ್ಟಿರುತ್ತೆ ಇವತ್ತು ಏನೆಲ್ಲ ಮಹತ್ವದ ಡಿಸ್ಕಷನ್ ನಡೆಯೋ ಸಾಧ್ಯತೆ ಇದೆ ಹರೀಶ್ ಇವತ್ತು ಮಹತ್ವದ ಸಭೆ ಯಾಕಂದ್ರೆ 1ನೇ ತರಗತಿಯಿಂದನೂ ಕೂಡ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಶಾಲೆಗೆ ಬರಲಿಕ್ಕೆ ಅಣಿಯಾಗಿ ಅಂತೇಳಿ ಸರ್ಕಾರ ಸಭೆ ಮೂಲಕ ಉತ್ಸುಕತೆಯನ್ನು ತೋರಿಸ್ತಾ ಇದೆ ಈ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಬಹುತೇಕ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂದ್ರೆ 1ರಿಂದ 8ನೇ ತರಗತಿವರೆಗೂ ಇಲ್ಲಿವರೆಗೂ ಕೂಡ 9 10 PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಡಿಗ್ರಿ ಕಾಲೇಜುಗಳು ಎಲ್ಲವೂ ಕೂಡ ಕಂಟಿನ್ಯೂ ಆಗಿ ಸಂಪೂರ್ಣವಾಗಿ ತರಗತಿಗಳು ನಡೀತಾ ಇದೆ ಅದೇ ರೀತಿಯಾಗಿ 6ರಿಂದ 8ನೇ ತರಗತಿವರೆಗೆ ವಿದ್ಯಾಗಮ ನಡೀತಾ ಇದೆ ಇದನ್ನ 6ರಿಂದ 8ನೇ ತರಗತಿವರೆಗೂ ಈಗ ಅದನ್ನು ಕೂಡ ಸಂಪೂರ್ಣವಾಗಿ ತರಗತಿಗಳು ನಡೆಸಲಿಕ್ಕೆ ಸರ್ಕಾರ ಈಗಾಗಲೇ ಬಹುತೇಕ ನಿಶ್ಚಯವನ್ನ ಪಡೆದುಕೊಂಡಿದೆ ಈ ತಿಂಗಳು ಕೊನೆ ಮಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಆರಂಭ ಆಗುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಇರೋದು 1ನೇ ತರಗತಿಯಿಂದನೇ ಶಾಲೆ ಆರಂಭ ಮಾಡಬೇಕೇ ಇಲ್ವೇ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಶಿಕ್ಷಣ ಸಚಿವರು 2-3 ಬಾರಿ ಹೇಳಿಕೆಯನ್ನು ಕೂಡ ಕೊಟ್ಟರು 1ನೇ ತರಗತಿಯಿಂದಲೇ ಶಾಲೆಗಳನ್ನ ಆರಂಭ ಮಾಡಲಿಕ್ಕೆ ಖಾಸಗಿ ಶಾಲಾ ಮಂಡಳಿಗಳು ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದಾವೆ ಯಾಕಂದ್ರೆ ಶಾಲೆಗಳನ್ನ ತೆರೆದ್ರೆ ಯಾಕಂದ್ರೆ ಕಳೆದ 10 ತಿಂಗಳಿಂದ ಶಾಲೆಗಳು ತೆರೆದಿಲ್ಲ ಈ 4 ತಿಂಗಳಲ್ಲಿ ಏನಾದರೂ ಶಾಲೆಗಳು ತೆರೆದ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನೋದು ಖಾಸಗಿ ಶಾಲೆ ಮಂಡಳಿಗ ಮನವಿ ಆದ್ರೆ ಕೆಲ ಪೋಷಕರು ಹೇಳ್ತಾ ಇರೋದು 1ನೇ ತರಗತಿಯಿಂದನೇ ಈಗಲೂ ಕೂಡ ಬೇಡ ಅಂತ ಯಾಕಂದ್ರೆ ನೆರೆಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅದು ಹೊರತುಪಡಿಸಿದಂತೆ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದ್ರೆ 1-2-3 ತಿಂಗಳಿಗೆ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಮಕ್ಕಳನ್ನ ಶಾಲೆಗೆ ಕಳಿಸಬೇಕೇ ಬೇಡವೇ ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆ ನಡೆಸ್ತಾ ಇದೆ ಆದ್ರೆ ಸರ್ಕಾರ ಮಾತ್ರ ಸಾಕಷ್ಟು ರೀತಿಯಾಗಿ ಏನು ತೂಗಿ ಅಳೆದು ಈಗ ಆರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದೆ ತಾಂತ್ರಿಕ ಸಲಹಾ ಸಮಿತಿ ಮುಂದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಈ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಮುಂದೆ ಕಳೆದ 3 ತಿಂಗಳಿಂದ ಯಾವ್ಯಾವ ರೀತಿಯಾಗಿ ಡಾಟಾ ಇದೆ ಅಂದ್ರೆ ಶಾಲೆಗಳನ್ನ ತೆರೆದಿದ್ದೀವಿ ಎಷ್ಟು ಶಾಲೆಗಳ ಮಕ್ಕಳ ದಾಖಲಾತಿ ಬರ್ತಾ ಇದೆ ಎಷ್ಟು ಕೋವಿಡ್ ಕೇಸ್ಗಳು ಪ್ರಮಾಣ ಬಂದಿದೆ ಅವೆಲ್ಲವನ್ನು ಕೂಡ ಡಾಟಾವನ್ನ ಕೊಡಲಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿನೂ ಕೂಡ ಹೈಸ್ಕೂಲ್ ಮಟ್ಟದಲ್ಲಿ ಅಂದ್ರೆ 6ರಿಂದ 8ನೇ ತರಗತಿವರೆಗೆ ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಹುದು 1ರಿಂದ 6ನೇ ತರಗತಿವರೆಗೆ ಶಾಲೆ ಓಪನ್ ಮಾಡಲಿಕ್ಕೆ ಯಾವ ರೀತಿಯಾದಂತ ನಿರ್ಧಾರವನ್ನ ತಾಂತ್ರಿಕ ಸಲಹಾ ಸಮಿತಿ ಸೂಚನೆ ನೀಡುತ್ತೆ ಮತ್ತೆ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಇವತ್ತು ಸಭೆಯಿಂದ ಗೊತ್ತಾಗಲಿದೆ ಹರೀಶ್ ಎಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕುತೂಹಲ ಥ್ಯಾಂಕ್ ಯು ಸೋ ಮಚ್ ಶರಣು ಹಂಪಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಲೆಟ್ಸ್ ಮೂವ್ ಆನ್ 30% ಬೋಧನಾ ಶುಲ್ಕ ಕಡಿತದಿಂದ ಅಫ್ಕೋರ್ಸ್ ಪೋಷಕರಂತೂ ಖುಷಿಯಾಗಿದ್ದಾರೆ ಅನುಮಾನನೇ ಇಲ್ಲ ಸರ್ಕಾರದ ಆದೇಶದಿಂದ ಖಾಸಗಿ ಶಾಲೆಗಳು ಫುಲ್ ಗರಂ ಆಗಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವು ಹಣ ಪೀಕೋದಕ್ಕೆ ಪರ್ಯಾಯ ಮಾರ್ಗದ ಹುಡುಕಾಟ ಮಾಡುತ್ತಿದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್
ಪೋಷಕರಿಂದ ಈ ಹಣ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆ ನಡೆಯುತ್ತಿದೆಯಂತೆ. ಯಾವ ತರ ಶಾಲೆ ಮಕ್ಕಳ ಸ್ಯಾನಿಟೈಸೇಷನ್ ಅದಕ್ಕೆ ಇಷ್ಟು ಫೀಸು ಆ ಥರದ್ದೆಲ್ಲ ಒಂದಷ್ಟು ಯಾರ್ಯಾರೋ ಏನೇನೋ ಹೇಳಿರೋದೆಲ್ಲ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಮೂಲಕ ಹಣವನ್ನು ವಸೂಲಿ ಮಾಡೋದಕ್ಕೆ ಖಾಸಗಿ ಶಾಲೆಗಳು ರೆಡಿ ಆಗ್ತಿದ್ದಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಹೆಸರಿನಲ್ಲಿ ಮಾಡೋಕ್ಕೆ ಬರಲ್ಲ, ಹಂಗಾಗಲ್ಲ, ಬಟ್ ಸ್ಟಿಲ್ ಆ ಥರದ ಆಲೋಚನೆಯಲ್ಲಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಪರ್ಯಾಯ ಬೇರೆ ಬೇರೆ ಮಾರ್ಗವನ್ನು ಹುಡುಕ್ತಿದ್ದಾರೆ ಖಾಸಗಿ ಶಾಲೆಗಳು ಅಂತ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋವಿಡ್ 19ರ ಒಂದು ಸಂದರ್ಭದಲ್ಲಿ SOP ಮಾಡೋದಕ್ಕೆ ಅಂದರೆ ಸುರಕ್ಷತೆಯನ್ನು ಮತ್ತು ಸ್ಯಾನಿಟೈಸ್ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆರ್ಥಿಕವಾಗಿ ಹೆಚ್ಚು ಹಣದ ಅಗತ್ಯ ಇದೆ. ಇದರಲ್ಲಿ ವಿಶೇಷವಾಗಿ ಸ್ಯಾನಿಟೈಸೇಷನ್ ಲಿಕ್ವಿಡ್ ಇರ್ಬೋದು ಅಥವಾ ಥರ್ಮಾಮೀಟ್ರ್ ಇರ್ಬೋದು, ಆಕ್ಸ್ಮೀಟ್ರ್ ಇರ್ಬೋದು ಅಥವಾ ಲಿಕ್ವಿಡ್ ಸೋಪ್ ಇರ್ಬೋದು, ಇವೆಲ್ಲವನ್ನು ಒದಗಿಸಬೇಕಾಗತ್ತೆ ಮಕ್ಕಳ ಹಿತದೃಷ್ಟಿಯಲ್ಲಿ. ಇದಕ್ಕೆ ತಗಲುವಂಥ ಖರ್ಚು ಈಗಾಗಲೇ ಕ್ಯಾಂಪ್ಸ್ ಮೊದಲಿಂದಲೂ ಶಾಲೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ಮನವಿ ಮಾಡಿದ್ವಿ, ರಿಯಾಯಿತಿ ದರದಲ್ಲಿ ಕೆಮಿಕಲ್ಸನ್ನು ಕೊಡಿ, ಸ್ಯಾನಿಟೈಸ್ ಮಾಡಿಕೊಡಿ, ಇಲ್ಲವಾದಲ್ಲಿ ಅಟ್ಲೀಸ್ಟ್ ಡಿಸ್ಕೌಂಟ್ ಮುಖಾಂತರ ನಮಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಒದಗಿಸ್ಕೊಡಿ ಅಂತ. ಯಾವುದಕ್ಕೂ ಸ್ಪಂದಿಸಿಲ್ಲ. ಇವತ್ತು ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ಪಾಲಕ ಪೋಷಕರ ಮೇಲೆ ಶುಲ್ಕವನ್ನು ಹೇರಬೇಕಾಗತ್ತೆ. ಆದರೆ ಈ ವರ್ಷದ ಮಟ್ಟಕ್ಕೆ ಈಗಾಗಲೇ ಅವರು ದಾಖಲಾತಿ ಮಾಡದೇ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಆ ಪಾಲಕ ಪೋಷಕರಿಗೆ ಇದನ್ನು ಹೊರೆಯಾಗಿ ಹಾಕೋಕ್ಕಾಗಲ್ಲ. ಆದರೆ ಮುಂದಿನ ದಿನಗಳು ಅನಿವಾರ್ಯ ಆಗುತ್ತೆ. ಹಾಗಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇಲ್ಲಿ ಇದಕ್ಕೆ ಪ್ರತ್ಯೇಕ ಶುಲ್ಕ ನಿಗದಿಪಡಿಸುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ.